ಡಾಕ್ಟರ್ ಸುರೇಂದ್ರ ಪಾದಿನ ಮಾಡೋ ನಮಸ್ಕಾರಗಳು. ಈಗ ನಾನು ಧನುರಾಶಿಯವರಿಗೆ ಮಂಗಲನ ಗೋಚಾರ ಹೊಸ ವರ್ಷದಲ್ಲಿ ಏನೇನು ಹೇಳುತ್ತದೆ ಅಂತ ಹೇಳ್ತೇನೆ. ಆಯ್ತಾ? ನಿಮಗೆ ತಿಳಿದ ಪ್ರಕಾರ ನಾವು ಹೊಸ ವರ್ಷದಲ್ಲಿ ಜನವರಿ 17ರಂದು ಮಂಗಲ್ ವೃಶ್ಚಿಕ ರಾಶಿಗೆ ಬರ್ತಾನೆ ತುಲಾರಾಶಿಯಿಂದ. ಅಲ್ಲಿ ಮಾರ್ಚ್ 7ರವರೆಗೆ ಇದ್ದು ಮಾರ್ಚ್ 7ನೇ ತಾರೀಕಿಗೆ ಧನುರಾಶಿಗೆ ಬರ್ತಾನೆ. ಧನುರಾಶಿಯಲ್ಲಿ ಮಾರ್ಚ್ 7ರಿಂದ ಮೇ 2ರವರೆಗೆ ಇದ್ದು ಮೇ 2ನೇ ತಾರೀಕಿಗೆ ಮಕರ ಹೋಗ್ತಾನೆ. ಮಕರದಲ್ಲಿ 6 ತಿಂಗಳು ಇದ್ದು ನವೆಂಬರ್ 6ನೇ ತಾರೀಕು ಕುಂಭರಾಶಿಗೆ ಹೋಗ್ತಾನೆ. ಕುಂಭರಾಶಿಯಲ್ಲಿ 1 ತಿಂಗಳು 21 ದಿವಸ ಇದ್ದು ಡಿಸೆಂಬರ್ 23ಕ್ಕೆ ಅವನು ಮೀನಕ್ಕೆ ಹೋಗ್ತಾನೆ ಅಂತ. ಇದಿಷ್ಟು ಗೋಚಾರದ ಒಂದು ಸಮಯ. ಆಯ್ತಾ? ಈಗ ಧನುರಾಶಿಯವರಿಗೆ ವೃಶ್ಚಿಕ ರಾಶಿಯಲ್ಲಿ ಮಂಗಲ್ ಇದ್ದಾಗ ಏನಾಗ್ತದೆ? 12ನೇ ಮನೆಯಲ್ಲಿ ನಿಮಗೆ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ. ಗಂಡ ಇದ್ರೂ ಕೂಡ ಗಂಡ ಇಲ್ಲದ ಲೆಕ್ಕ, ಯಾಕಂದ್ರೆ ಅವನು ಎಲ್ಲ ದೂರ ಇದರಲ್ಲಿ ಇರ್ತಾನೆ. ಆವಾಗ ನಿಮಗೆ ಬಡ್ಲಿ ಹ್ಯಾಪಿನೆಸ್ ಎಲ್ಲಿ ಸಿಗ್ತದೆ? ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಹಾಸ್ಪಿಟ್ಲು ನಿಮಗೆ ಪದೇ ಪದೇ ಟೆನ್ಷನ್ ಆಗ್ತದೆ. ಇದರಿಂದಾಗಿ ನಿಮಗೆ ಮನೋರೋಗದಿಂದ ನೀವು ಸ್ವಲ್ಪ ಡಾಕ್ಟರ್ ಹತ್ರ ಹೋಗುವ ಸಾಧ್ಯತೆ ಉಂಟು. ಆಮೇಲೆ ಮಂಗಲ್ನ 7ನೇ ದೃಷ್ಟಿ ವೃಷಭರಾಶಿ, ಧನುರಾಶಿಗೆ ಧನು ಮಕರ ಕುಂಭ ಮೀನ ಮೇಷ ವೃಷಭ 6ನೇ ಮನೆ. 6ನೇ ಮನೆಯಲ್ಲಿ ಮಂಗಲ್ ದೃಷ್ಟಿ ಬಿದ್ದರೆ ನಿಮ್ಗೆ ಋಣ ರೋಗ ರಿಪು ಅಂದ್ರೆ ನಿಮ್ಮ ಶತ್ರುಗಳು ಎಲ್ಲ ಇದ್ದೇ ಇರ್ಬೋದು. ಆದ್ರೆ ನಿಮ್ಗೆ ಸ್ವಲ್ಪ ಸಾಲ ಸೋಲ ಎಲ್ಲ ಆಗುವ ಸಾಧ್ಯತೆ ಉಂಟು. ಜಾಸ್ತಿ ನೀವು ಸ್ವಲ್ಪ ಇದು ಮಾಡಬಹುದು, ಖರ್ಚು ಮಾಡಬಹುದು ಆ ವಿಚಾರದಲ್ಲಿ. ಆಯ್ತಾ? ಇವನ್ ಹಾಸ್ಪಿಟ್ಲಿಗೆ ಕೂಡ ಹೋಗುವ ಸಾಧ್ಯತೆ ಉಂಟು. 7ನೇ ಮಂಗಲ್ನ 8ನೇ ದೃಷ್ಟಿ ಮಿಥುನದ ಮೇಲೆ. ಮಿಥುನದ ಮೇಲೆ ಕಳತ್ರ ಸ್ಪೌಸ್ ಹೌಸ್, ಅವಾಗ ನಿಮ್ಮ ಸ್ಪೌಸ್ ಜೊತೆಗೆ ಅನ್ಯಥಾ ಜಗಳ, ಅದರಿಂದ ಅವರಿಂದ ದೂರ ಇರೋದೇ ಒಳ್ಳೆಯದು. ಒಂದು ಲೆಕ್ಕದಲ್ಲಿ ಅವರೆಲ್ಲಾದರೂ ಜಮ್ಮು ಗಿಮ್ಮು ಎಲ್ಲ ಇದ್ರೆ ನಿಮ್ಗೆ ಬಹಳ ಒಳ್ಳೇದು ಬಿಡಿ, ತೊಂದರೆ ಇಲ್ಲ. ಆಯ್ತಾ? ಧನುರಾಶಿಗೆ ಇವನು ಬಂದ ಮಂಗಲ್ ಬಂದಾಗ ಏನಾಯ್ತು? ಧನುರಾಶಿ ನಿಮ್ಮದು ಗುರುವಿನ ರಾಶಿ. ನೀವು ಒಂದು ಆಕ್ಚುಲಿ ಸಾಧ್ವಿ ಮಣಿ ಅಂತ ಹೇಳ್ಬೇಕಂತ, ಹೆಣ್ಣು ಹೆಂಗಸಾಗಿದ್ದಲ್ಲಿ ಇಲ್ಲಾಂದ್ರೆ ಸಾತ್ವಿಕರು ಅಂತ ಹೇಳಬೇಕು. ಅಂತ ಧನುರಾಶಿಯಲ್ಲಿ ಮಂಗಲ್ ಮತ್ತೆ ಶನಿ ಇಬ್ಬರು ಕೂತಿದ್ದಾರೆ. ಅಂದಮೇಲೆ ಅದೆಲ್ಲ ರಣರಂಗ ಆದೀತು, ಧೂಳಿ ಪಟ ಆದೀತು. ಯಾಕಂದ್ರೆ ಮಂಗಲ್ ಬೆಂಕಿ, ಶನಿ ವಾಯು, ವಾಯು ಮತ್ತೆ ಬೆಂಕಿ ಸೇರಿದ್ರೆ ಬುಗ್ ಅಂತ ಉರಿತದೆ. ಅಂದ್ರೆ ಏನಾಯ್ತು ನಿಮಗೆ? ಒಂದು ರೀತಿಯಲ್ಲಿ ಆಂತರಿಕವಾಗಿ ಸುಖ ಸಾಧ್ಯವೇ ಇಲ್ಲ. ಒಂದು ರೀತಿಯಲ್ಲಿ ಬಗ್ 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 ಅಂತ ಬುಗಿಲಿ ಒಂಥರ ಒಳಗೆ ಕುದಿತಾ ಇರ್ತೀರ. ನಿಮ್ಮ ಟೆನ್ಷನ್ ಜಾಸ್ತಿ. ನೀವು ಥಿಂಕ್ ಮಾಡುವುದೇ ಏನೋ ಒಂದು ರೀತಿಯಲ್ಲಿ ಅಬದ್ಧವಾಗಿ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಇರ್ತೀರ. ಆದ್ರೆ ಮಂಗಲ್ನ 4ನೇ ದೃಷ್ಟಿ ಮೀನಕ್ಕೆ ಹೋಗ್ತದೆ. ಆಯ್ತಾ? ಮೀನಕ್ಕೆ ಹೋದಾಗ ಏನಾಯ್ತು ನಿಮ್ಗೆ? 4ನೇ ಮನೆ ಸುಖ ಅಂದ್ರೆ ತಾಯಿಯ ಜೊತೆಗೆ ಅನ್ಯಥಾ ನಿಮಗೆ ಮನಸ್ತಾಪಗಳು ಉಂಟಾಗ್ತದೆ ಅಂತ ಹೇಳ್ತೇವೆ. ಆಯ್ತಾ? ಸುಖ ಸಂಪತ್ತಿಗೆ ನಿಮಗೆ ತೊಂದರೆ ಉಂಟು. ಮಂಗಲ್ನ 7ನೇ ದೃಷ್ಟಿಯಲ್ಲಿಂದ ಧನುರಿಂದ ಸೀದಾ ಮಿಥುನಕ್ಕೆ ಅಂದ್ರೆ ಮತ್ತೆ ಅದೇ ಪ್ರಾಬ್ಲಮ್, ಕಳತ್ರ ಸ್ಥಾನಕ್ಕೆ ತೊಂದರೆ ಅಂತ. ಇನ್ನು ಮಂಗಲ್ನ 8ನೇ ದೃಷ್ಟಿ ಕರ್ಕರಾಶಿ. ಕರ್ಕರಾಶಿ ಧನುರಿಗೆ ಅಷ್ಟಮ ಸ್ಥಾನ ಅಂದ್ರೆ ಮತ್ತೆ ನಿಮಗೆ ಅಷ್ಟಮದ ಅಂದ್ರೆ ಹಾಸ್ಪಿಟಲ್ ಅಥವಾ ಒಂದು ಆಕ್ಸಿಡೆಂಟ್ ಏನಾಗ್ತದೆ. ಕೆಂಪು ಕಾರನ್ನ ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬೇಕು. ಕೆಂಪು ವೆಹಿಕಲ್ ಯಾವುದೇ ಇದ್ರೂ ಕೂಡ ಡ್ರೈವ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಮೇ 2ನೇ ತಾರೀಕಿಂದ ನವೆಂಬರ್ 6ರವರೆಗೆ ಮಕರದಲ್ಲಿ ಇರ್ತಾನೆ ಮಂಗಲ್. ಮಕರದಲ್ಲಿ ಉಚ್ಚ, ಧನುರಾಶಿಗೆ ಉಚ್ಚ ಅಂದ್ರೆ ಏನಾಯ್ತು? ಮಕರ 2ನೇ ಸ್ಥಾನ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ ಹಾಗೂ ನಿಮ್ಮ ಬಲಗಣ್ಣು. ಆದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೇದೇ ಆಗ್ತದೆ ನಮ್ಮ ಪ್ರಕಾರ. ಆದ್ರೆ ನಮ್ಮ ಪಂಚಾಂಗದವರ ಪ್ರಕಾರ ಗೋಚಾರದ ಪೂಜಾ ವ್ಯಾಧಿ ಮತ್ತೆ ಶತ್ರುಭಯ ಅಂತ ಹೇಳಿದ್ದಾರೆ. ಅನ್ಯಥಾ ಕುಟುಂಬಸ್ಥರೇ ಶತ್ರು ಆಗ್ಬೋದು, ಹಿತಶತ್ರುಗಳು ಅಂತ ಹೇಳ್ತಾರಲ್ಲ, ಹಿತಶತ್ರುಗಳು ಆಗ್ಬೋದು. ಆದ್ರೆ ಒಂದು ರೀತಿಯಲ್ಲಿ ಉಚ್ಚ ಆದ್ರಿಂದ ಮಂಗಲ್ ನಿಮಗೆ ಏನು ಹಾಳು ಮಾಡ್ಲಿಕ್ಕಿಲ್ಲ. ಆದ್ರೆ ಅದು ಶನಿ ಮನೆ. ಆಯ್ತಾ? ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಆಗಿ ಇರಿ. ಮಂಗಲ್ನಿಗೆ ಒಂದು ಶಾಂತಿ ಮಾಡಿ. ಏನ್ ಮಾಡ್ಬೇಕಂದ್ರೆ ಈಶ್ವರನಿಗೆ ಹಾಲು ಹಾಕಿ. ಈಶ್ವರನಿಗೆ ಹಾಲು ಹಾಕಿದ್ರೆ ಹಾವಿಗೂ ಸಂತೋಷ, ಚಂದ್ರನಿಗೂ ಸಂತೋಷ, ಅಂದ್ರೆ ನಿಮ್ಮ ಮನಸ್ಸಿಗೆ ಸಂತೋಷ. ಹಾಗೆ ದೇವರು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟೆ ಸುಬ್ರಹ್ಮಣ್ಯ, ಆಮೇಲೆ ಮುಕ್ತಿನಾಗ ಎಲ್ಲ ವಿಸಿಟ್ ಮಾಡಿ. ಕಾಳಹಸ್ತಿಗೂ ವಿಸಿಟ್ ಮಾಡಿದ್ರೆ ಬಹಳ ಒಳ್ಳೇದು. ಆಯ್ತಾ? ಇಲ್ಲ ಅಯ್ಯಪ್ಪನ ಸ್ವಾಮಿಯ ಶರಣಮ್ಮ ಅಯ್ಯಪ್ಪನಿಗೆ ಮಂದಿರಿಗೆ ಹೋಗಿ ಬನ್ನಿ. ಆಯ್ತಾ? ಇನ್ನು ಮಂಗಲ್ ಕುಂಭಕ್ಕೆ ಹೋಗ್ತಾನೆ. ಯಾವಾಗ ಕುಂಭಕ್ಕೆ? ಅವನು ನವೆಂಬರ್ 6ನೇ ತಾರೀಕು ಹೋಗಿ ಡಿಸೆಂಬರ್ 23ರಕ್ಕೆ ಅಲ್ಲಿಂದ ಮೀನಕ್ಕೆ ಹೋಗ್ತಾನೆ. ಅಂದ್ರೆ ನವೆಂಬರ್ 6ನಿಂದ ಡಿಸೆಂಬರ್ 23ರವರೆಗೆ ಕುಂಭದಲ್ಲಿರ್ತಾನೆ. ಕುಂಭರಾಶಿ ನಿಮಗೆ ಧನು ಮಕರ ಕುಂಭ 3ನೇ ಮನೆ. 3ನೇ ಮನೆ ಅಂದ್ರೆ ಸಣ್ಣ ಪುಟ್ಟ ಪ್ರಯಾಣದ ಮನೆ ಅಥವಾ ಒಂದು ಶೌರ್ಯದ ಮನೆ. ನಿಮಗೆ ಆವಾಗಲೇ ನಿಮಗೆ ಶೌರ್ಯ ಉಂಟು, ಈಗ ಮಂಗಲ್ ಇದ್ದದ್ರಿಂದ ಇನ್ನಷ್ಟು ಶೌರ್ಯ. ಆದ್ರೆ ಅಲ್ಲಿ ಏನಾಯ್ತು, ಕುಂಭರಾಶಿಯ ಮೇಲೆ ಶನಿಯ 3ನೇ ದೃಷ್ಟಿ, ಗುರುವಿನ 5ನೇ ಪಂಚಮ ದೃಷ್ಟಿ, ನೀವು ಮತ್ತೆ ಅಲ್ಲೇ ಕೂತಿದ್ರಲ್ಲ, ಅದರಿಂದ ಒಂದು ರೀತಿಯಲ್ಲಿ
ನಿಮಗೆ ಗುರುವಿನ ಆಶೀರ್ವಾದ ಇದೆ ಅಂದ್ರೆ ತಪ್ಪಾಗ, ಯಾಕಂದ್ರೆ ಗುರು ನಿಮ್ಮ ರಾಶಿಯ ಅಧಿಪತಿ, ಅದನ್ನ ನಿಮಗೇನು ಮಾಡ್ಲಿಕ್ಕಿಲ್ಲ. ಆಯ್ತಾ, ಏಳನೇ ದೃಷ್ಟಿ ಅವನಿಗೆ, ಏಳನೇ ಮನೆ ದೃಷ್ಟಿ ಎಲ್ಲಿ ಹೋಯ್ತು, ಕುಂಭದಿಂದ ಸಿಂಹಕ್ಕೆ ಹೋಯ್ತು. ಸಿಂಹ ನಿಮಗೆ ಧನುರಾಶಿಗೆ 9ನೇ ಮನೆ, ಆಯ್ತಾ, 7, 8, 9 ಅಂದ್ರೆ ನಿಮಗೆ ಭೂಮಿಯಿಂದ ಲಾಭ ಭಾಗ್ಯ, ಆಮೇಲೆ ತಮ್ಮನಿಂದ ಭಾಗ್ಯ ಉಂಟು. 8ನೇ ದೃಷ್ಟಿ ಕನ್ಯಾಕ್ಕೆ ಹೋಯ್ತು, ಕನ್ಯಾ ನಿಮಗೆ ಏನಾಯ್ತು, 10ನೇ ಮನೆ ಆಯ್ತು. ಆಯ್ತಾ, 10ನೇ ಮನೆ ಅಂದ್ರೆ ಪ್ರೊಫೆಷನಲ್ಲಿ ನಿಮಗೆ ಸ್ವಲ್ಪ ಟೆನ್ಷನ್, ಪ್ರೊಫೆಷನಲ್ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುವ ಸಾಧ್ಯತೆ ಉಂಟು. ಆಯ್ತಾ, ಇನ್ನು ಧನುರಾಶಿಯಲ್ಲಿ ಕುಂಭ, ಎಸ್, ಇಷ್ಟೆಲ್ಲ ಆದ್ಮೇಲೆ ಧನುರಾಶಿಗೆ ಮಂಗಲ ಗೋಚಾರ ಕಂಪ್ಲೀಟ್ ಮಾಡಿದ ಹಾಗೆ. ಏನಂದ್ರೆ ನೀವು ಎಲ್ಲೆಲ್ಲಿ ಮಂಗಲ್ ನಿಮಗೆ ತೊಂದರೆ ಮಾಡ್ತಾ ಇದ್ದನೋ ಅಲ್ಲಲ್ಲಿ ನೀವು ಸುಬ್ರಹ್ಮಣ್ಯನ ಶರಣು ಅಥವಾ ಗುರು ನರಸಿಂಹನ ಶರಣು ಅಥವಾ ಲಕ್ಷ್ಮೀ ನರಸಿಂಹನ ಶರಣು ಹೋಗುವುದು ಬಹಳ ಒಳ್ಳೆ. ಇಲ್ಲಾಂದ್ರೆ ನವಗ್ರಹ ಶಾಂತಿ ಮಾಡಿ ಮಂಗಲ್ನಿಗೆ ಒಂದು ಜಾಸ್ತಿ ಮಂತ್ರವನ್ನು ಹೇಳಿ, ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಸ್ತೇನೆ. ನಿಮ್ಗೆ ಒಳ್ಳೇದೇ ಆಗಲಿ, ಒಳ್ಳೇದೇ ಆಗುತ್ತೆ. ಹೋಗಿ ಬನ್ನಿ.